ಎಲ್ರಿಗೂ ನಮಸ್ಕಾರ. ಇನ್ನು ಮನಸ್ಸಿಂದ ದೃಶ್ಯನೇ ಹೋಗಿಲ್ಲ ನಮಗೆ. ಎಲ್ಲರ ಮನಸ್ಸಲ್ಲೂ ದೃಶ್ಯ ಹಾಗೆ ಅಚ್ಚಕಟ್ಟಾಗಿದೆ. ಈಗಲೂ ಎಲ್ಲೋದ್ರು ಕೇಳ್ತಾ ಇದ್ದಾರೆ. ಸೊ ಅದು ಮುಂದೆ ಒಂದು ಅಕ್ಷರ ಸೇರಿಸಿ ಆ ದೃಶ್ಯ ಅಂತ ಮಾಡಬೇಕಾದ್ರೆ ಸಿನಿಮಾ ಹೇಗಿರುತ್ತೆ ಅಂತ ಹೇಳೋದು ನೆಸೆಸಿಟಿ ಇಲ್ಲ. ಆ ಜೋನಲ್ಲಿ ಇನ್ನೊಂದು ಸಿನಿಮಾ ರೆಡಿ ಆಗಿದೆ ಅನ್ನೋದೇ ಫಸ್ಟ್ ಆ ದೃಶ್ಯ ರೆಡಿ ಆಗಿರೋದು. ಈ ಸೀಸನ್ ಹೇಗಿದೆ ನನಗೆ ಅಂದರೆ, ಒಬ್ಬರು ನನ್ನ 70 ವಯಸ್ಸು ಮಾಡಿ ನೋಡ್ಬೇಕು ಅನ್ನೋದು ಒಬ್ಬರಿಗೆ ಆಸೆ. ನನಗೆ ಹೊಸದಾಗಿ ಸ್ಟಾರ್ಟ್ ಆಗಿರೋ ಸಿನಿಮಾ ಇವರಿಗೆ ನನಗೆ 30 ವಯಸ್ಸು ಮಾಡಿ ನೋಡ್ಬೇಕು ಅನ್ನೋದು ಆಸೆ. ಒಬ್ಬರಿಗೆ ನನ್ನ ಕೃಷ್ಣನಾಗಿ ಮಾಡಿ ನೋಡೋ ಆಸೆ. ಇಷ್ಟು ದಿವಸ ಇರಲಿಲ್ಲ, ಎಲ್ಲ ಈಗ ನನ್ನ ಗೆಟಪ್ ಚೇಂಜ್ ಮಾಡಿಸಿ ಎಲ್ಲ ಒಬ್ಬೊಬ್ಬರು ನನ್ನ ಗೆಟಪ್ ಅಲ್ಲಿ ಮಾಡಿ ನನ್ನ ಅವತಾರ ರೂಪ ಎಲ್ಲ ನೋಡ್ತಾ ಇದ್ದಾರೆ. ಒಟ್ಟಲ್ಲಿ ಈಗ ಕುರುಕ್ಷೇತ್ರ ರಿಲೀಸ್ ಆಗಿದೆ, ಅದು ನಿಮಗೂ ಗೊತ್ತು ಕೃಷ್ಣ ಹೇಗಿದೆ ಅಂತ. ಒಟ್ಟಲ್ಲಿ ಯಾವುದೇ ಸಿನಿಮಾಗೆ ಹೋಗೋಕ್ಕೆಲ್ಲ ಪಾಪ ಎಲ್ಲ ಹೊಸಬರು ನೀವು ಕಮರ್ಸಾಗಲಿಲ್ಲ, ನಮ್ಮ ಜೊತೆ ಲೆಜೆಂಡ್ ಆ್ಯಕ್ಟ್ ಮಾಡೋ ಖುಷಿ ಅಂತಿದ್ರೆ, ಒಂದು ಪ್ರತಿ ಸಿನಿಮಾ ಇನ್ನೊಂದು ಡೈರೆಕ್ಟರ್ ಕೆಳಗೆ ಬಂದಾಗ ನಾವು ಅಲ್ಲಿ ಹೊಸಬರೇ ತಿರ್ಗ ನಮಗೂ ಎಲ್ಲ ಹೊಸದೇ. ಇಲ್ಲಿ ಯಾರು ಸಿನಿಮಾದಲ್ಲಿ ಮಾಸ್ಟ್ರು ಮಾಸ್ಟರ್ ಎಲ್ಲ ಏನಿಲ್ಲ, ಏನಂದ್ರೆ ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಪರಿಚಯ ಆಗಿರುತ್ತೆ ನಮಗೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತೆ ಬಂದಾಗ ಆ ಡೈರೆಕ್ಟರ್ ಹೊಂದ್ಕೋಬೇಕು, ಆ ಡೈರೆಕ್ಟರ್ ಹೊಂದ್ಕೊಂಡಾಗ ಸೀನ್ ಮಾಡ್ಕೋಬೇಕು, ಅವ್ರಿಗೆ ಈ ಥರ ಪರ್ಫಾರ್ಮೆನ್ಸ್ ಬೇಕು ಆ ಥರ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಅದೆಲ್ಲ ಹೊಂದ್ಕೊಂಡು ಹೋಗಬೇಕು. ಒಟ್ಟಲ್ಲಿ ಈ ಸಿನಿಮಾ ಜೋನರ್ ಹೇಳಬೇಕು ಅಂದರೆ ಇದನ್ನ ಕತೆ ಹೇಳೋಕ್ಕಾಗದೇ ಇಲ್ಲ ಯಾರು, ಅದಕ್ಕೆ ಎಲ್ಲ ಒಂದೇ ಹೇಳ್ತಾರೆ, ಕ್ರೈಮು ಸಸ್ಪೆನ್ಸು ಥ್ರಿಲ್ಲರು ಕ್ರೈಮು ಸಸ್ಪೆನ್ಸು ಥ್ರಿಲ್ಲರ್ ಇಷ್ಟೇ ಹೇಳೋಕ್ಕಾಗದೆ, ಯಾಕಂದ್ರೆ ಸ್ಟೋರಿ ಬಿಟ್ಕೊಳಕ್ಕಾಗೋದಿಲ್ಲ ಇದು. ಒಟ್ಟಿನಲ್ಲಿ ಎಲ್ಲರೂ ಹೇಳಿದಂಗೆ ಇದು ಆ ಮೂಡು ಇವತ್ತು ಏನು ನಮ್ಮ ಮಾಲ್ಸ್ಗಳಲ್ಲಿ ನಡೀತಾ ಇದೆ ಟ್ರೆಂಡಿಂಗ್ ಏನು, ಎಲ್ಲ ಥ್ರಿಲ್ಲರ್ ಸಿನಿಮಾಗಳು ಆರರ್ ಸಿನಿಮಾಗಳು ಆ ಸಸ್ಪೆನ್ಸ್ ಫಿಲಮ್ಸ್ ಆ ಮೂಡ್ ಹೇಗೆ ಈ ಕ್ಲಾಸ್ ಆಡಿಯನ್ಸ್ಗಳು ಎಂಜಾಯ್ ಮಾಡ್ತಿದ್ರು, ಆ ಮೂಡ್ ತಕ್ಕಾಗಿ ಇವತ್ತು ಒಂದು ಸಿನಿಮಾ ರೆಡಿ ಆಗಿದೆ. ನನಗೆ ಇದು ಹೊಸದು, ನಾನು ಮಾಡಿರೋ ಪಾತ್ರಗಳು ಹೊಸ್ತು, ಇದು ಈ ಜೋನಲ್ಲೇ ಹೊಸ್ತು ನನಗೆ ಈ ಥರ. ಮತ್ತೆ ನಾನು ಈ ಥರ ಬಿಗ್ ಹಾಕೊಂಡು ಮತ್ತೆ ಒಂದು ಸ್ವಲ್ಪ ಹೆಂಗ ತೋರಿಸ್ಕೊಂಡು ಮಾಡ್ಕೊಳ್ಳೋದು ಹೊಸ್ತು. ಅದಕ್ಕೆ ಮತ್ತೆ ಇವರು ಅದಕ್ಕೊಂದು ಟೀ ಶರ್ಟ್ ಹಾಕಿ ಹೊಟ್ಟೆ ಇಳಿಸಿ ನನಗೆ ಟಾರ್ಚರ್ ಮಾಡಿ ನಾನು ಒಂದು ಸಾಕಿ ಬಿಸಾಕಿಬಿಟ್ಟೆ, ನಂಗೆ ಹೇಳ್ಕೊತೀನಿ ಬೆಳೆ ಆ ಸೌಲಭ್ಯತೆ ಅಂತ. ಆದ್ರೆ ಒಟ್ಟಲ್ಲಿ ಅವ್ರಿಗೆ ಶಿವ ಗಣೇಶ್ ಆಗಲಿ ಅವ್ರಿಗೆ ಅದ ಒಂದು ಹೀಗೆ ಮಾಡಬೇಕು ಅನ್ನೋದಿತ್ತು. ಸೊ ಅವ್ರು ಅನ್ಕೊಂಡಾಗ ಅವ್ರು ಅನ್ಕೊಂಡಾಗ ನಾವು ಜೊತೇಲಿ ಇದ್ದೀವಿ, ಅವ್ರ ಜೊತೆ ಸಪೋರ್ಟ್ ಮಾಡಿದ್ದೀವಿ, ಅವ್ರ ಟೀಮ್ ಆದ ನಮ್ಮ ಡಿ ಓ ಪಿ ಅವರು ಜೊತೇಲಿದ್ರು, ಸಾರಿ ನಮ್ಮ ಗೌತಮ್ 10 ಇಯರ್ಸಿಂದ ನನ್ನ ಜೊತೆ ಇದ್ದಾರೆ. ಸೊ ಅವ್ರು ಮಾಡ್ತಾರೆ ಮ್ಯೂಸಿಕ್ ಅಂದರೆ ಮಾಡಿಸಿ ಅಂತ ಹೇಳಿದ್ದು. ಬಟ್ ಏನಂದ್ರೆ ನಮ್ಮ ಪ್ರಾಬ್ಲಮ್ ಅಂದರೆ ಹಾಡಿಲ್ಲ ಪಾಪ ಅವ್ರಿಗೆ, ಒಂದು ಹಾಡಿನ ಬ್ಯಾಕ್ ಡ್ರಾಪ್ ಸಾಂಗ್ ಕ್ಲಾಸಲ್ಲಿ ಹಾಕೊಂಡಿದ್ದಾರೆ. ಬಟ್ ಅದೇನು ಅಷ್ಟು ಪ್ರಿಫರೆನ್ಸ್ ಬರೋದಿಲ್ಲ ಈ ಸಿನಿಮಾ, ಹಾಡಿಗೆ ಪ್ರಿಫರೆನ್ಸ್ ಬರೋದಿಲ್ಲ. ಬಟ್ ರೀರೆಕಾರ್ಡಿಂಗ್ ಸಾಂಗ್ ಮಾಡಲೇಬೇಕು, ಒಂದು ಸಿನಿಮಾ ಥ್ರಿಲ್ಲರ್ ಸಸ್ಪೆನ್ಸ್ ಅಂದಾಗ ಮ್ಯೂಸಿಕ್ ಶುಡ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ಸುತ್ತೆ. ಅದು ಟ್ರೈಲರ್ ನೋಡೋದ್ರಲ್ಲಿ ಅನ್ನಿಸ್ತು ಸೌಂಡ್ ಇದೆ, ಈ ಸೌಂಡ್ ಬೀಳ್ತಾ ಇದೆ ಕಿವಿಗೆ, ಇನ್ನು ಈ ಸೌಂಡ್ ಮನಸ್ಸಿಗೆ ಹೋಗ್ಬೇಕಷ್ಟೆ. ಈ ಮನಸ್ಸಿಗೆ ಹೋಗಿ ಈ ಸೌಂಡು ವಿಜುವಲ್ಸು ಎಲ್ಲ ಹೊಟ್ಟೆಗೆ ಸೇರಿದ್ರೆ ಈ ಸಿನಿಮಾ ದೃಶ್ಯಕ್ಕೆ ಹತ್ರ ಹೋಗೋದ್ರಲ್ಲಿ ಏನು ಡೌಟ್ ಇಲ್ಲ ಅನ್ನಿಸುತ್ತೆ. ಒಟ್ಟಲ್ಲಿ ಕೆ ಮಂಜು ನಾವು ಎಲ್ಲ ಒಂದು ಮನೆಯವರು ಸ್ನೇಹಿತರು. ಸೊ ನಾನು ಕೆ ಮಂಜು ಥ್ಯಾಂಕ್ಸ್ ಹೇಳೋದು ನೆಸೆಸಿಟಿಲ್ಲ, ಮಂಜು ನನಗೆ ಥ್ಯಾಂಕ್ಸ್ ಹೇಳೋದು ಬೇಕಾಗಿಲ್ಲ, ಇಬ್ಬರಿಗೂ ಥ್ಯಾಂಕ್ಸ್ ನೆಸೆಸಿಟಿಲ್ಲ. ಒಟ್ಟಲ್ಲಿ ಈ ಸಿನಿಮಾ ಒಟ್ಟಾರೆ ಚೆನ್ನಾಗಿದ್ರೆ ಅಷ್ಟೇ ಖುಷಿ ಎಲ್ಲ. ನಮಸ್ಕಾರ.